ರಾಜ್ಯ ರಾಜಕೀಯಕ್ಕೆ ಮತ್ತೊಬ್ಬ ರೌಡಿ ಶೀಟರ್ ಎಂಟ್ರಿ ಆಗಲಿಕ್ಕೆ ವೇದಿಕೆ ಸದುವಾಯಿತು. ದಾವಣಗೆರೆ ಉತ್ತರ ಕ್ಷೇತ್ರದ ಟಿಕೆಟ್ಗಾಗಿ ಬೇಡಿಕೆ ವ್ಯಕ್ತವಾಗ್ತಾ ಇದೆ. ದಾವಣಗೆರೆಯಲ್ಲಿ ರೌಡಿ ಶೀಟರ್ ಜೆಎನ್ ಶ್ರೀನಿವಾಸ್ ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ದಾರೆ. ಜೆಎನ್ ಶ್ರೀನಿವಾಸ್ ಅಲಿಯಾಸ್ ಮೋಟಾಬಲ್ ಸೀನಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಸಂಗನಗೌಡರಿಗೆ ಟಿಕೆಟ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಕಳೆದ ತಿಂಗಳು ದಾವಣಗೆರೆಯಲ್ಲಿ ರೌಡಿಗಳ ಪರೇಡ್ ನಡೆಸಲಾಯಿತು. ಪರೇಡ್ನಲ್ಲಿ ಜೆಎನ್ ಶ್ರೀನಿವಾಸ್ ಕೂಡ ಭಾಗಿಯಾಗಿದ್ದರು. ಕೊಲೆ ಬೆದರಿಕೆ ಸೇರಿದಂತೆ 14 ಕೇಸ್ಗಳು ದಾಖಲಾಗಿದೆ. ಇವರ ವಿರುದ್ಧವಾಗಿ ಹಾಲಿ ಪಾಲಿಕೆ ಸದಸ್ಯರು ಆಗಿದ್ದಾರೆ ಜೆಎನ್ ಶ್ರೀನಿವಾಸ್. ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಮಹದೇವ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಹದೇವ್. ರೌಡಿ ಶೀಟರ್ ಆದರೆ ಸಮಾಜ ಸೇವೆ ಮಾಡಿದ್ದೇನೆ ಅಂತ ಹೇಳ್ಕೊಳ್ತಾ ಹಾಗೆ ಪಾಲಿಕೆ ಸದಸ್ಯನಾಗಿರುವ ಅನುಭವವೂ ಇದೆ ಅಂತ ಹೇಳ್ತಾ ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿರೋದು ಪಾಸಿಬಿಲಿಟೀಸ್ ಎಷ್ಟು ಮಟ್ಟಿಗೆ ಇದೆ ಈ ಮನವಿಯನ್ನು ಸ್ವೀಕರಿಸಲಿಕ್ಕೆ ಟಿಕೆಟ್ ನೀಡೋದಕ್ಕೆ? ರಾಜ್ಯ ರಾಜಕಾಣದಲ್ಲಿ ಇತ್ತೀಚೆಗೆ ರೌಡಿಗಳ ಎಂಟ್ರಿ ಸಾಕ. ಫ್ರೀಡಂ ಆಪ್ ಅಲ್ಲಿ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಎಷ್ಟು ಆಗ್ತದೆ? ಅದರಲ್ಲೂ ಕೂಡ ಬಿಜೆಪಿ ಅಲ್ಲಿ ಫೈಟರ್ ರವಿ ಮತ್ತೆ ಸೈಲೆಂಟ್ ಸುನಿಲ್ ಅವರು ಇತ್ತೀಚೆಗೆ ಎಂಟ್ರಿ ಆಗಿತ್ತು. ಅದರ ಹಾದಿಯಲ್ಲೇ ಕೂಡ ಇತ್ತೀಚೆಗೆ ರಾಜ್ಯ ರಾಜಕಾರಣಕ್ಕೆ ದಾವಣಗೆರೆ ನಗರದ ಹಾಲಿ ರೌಡಿ ಶೀಟರ್ ಆದಂತ ಜೆಎನ್ ಶ್ರೀನಿವಾಸ್ ಅಲಿಯಾಸ್ ಮೋಟಾಬಲ್ ಸೀನಾ ಅವರು ಏನು ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಒಂದು ಟಿಕೆಟ್ ಆಕಾಂಕ್ಷಿಯಾಗಿ ಒಂದು ಅರ್ಜಿಯನ್ನು ಹಾಕಿರುವಂಥದ್ದು. ಅದರಲ್ಲೂ ಕೂಡ ಇತ್ತೀಚೆಗೆ ಒಂದು ವಿಧಾನಮಂಡಲದ ಅಧ್ಯಕ್ಷರನ್ನ ಒಂದು ಆಯ್ಕೆಯನ್ನು ಮಾಡಲಾಗಿತ್ತು. ಯಾವ್ಯಾವ ವಿಧಾನಸಭಾ ಬರುತ್ತೆ ಆ ವಿಧಾನಸಭಾ ಕ್ಷೇತ್ರಗಳಿಗೆ ವಿಧಾನಮಂಡಲ ಅಧ್ಯಕ್ಷರನ್ನ ಮಾಡಲಾಗಿತ್ತು. ಆ ವಿಧಾನಮಂಡಲ ಅಧ್ಯಕ್ಷರನ್ನ ಆಯ್ಕೆ ಮಾಡುತ್ತಿದ್ದೆ ಅಂತ ಏನು ಉತ್ತರ ದಾವಣಗೆರೆ ಉತ್ತರ ಕ್ಷೇತ್ರದ ವಿಧಾನಮಂಡಲ ಅಧ್ಯಕ್ಷರಾದಂತಹ ಸಂಗನಗೌಡ ಅವರಿಗೆ ಏನು ದಾವಣಗೆರೆ ಹಾಲಿ ರೌಡಿ ಶೀಟರ್ ಆದಂತಹ ಜೆಎನ್ ಶ್ರೀನಿವಾಸ್ ಅಲಿಯಾಸ್ ಮೋಟಾಬಲ್ ಸೀನಾ ಅವರು ಈಗ ನನಗೂ ಕೂಡ ದಾವಣಗೆರೆ ಉತ್ತರ ಕ್ಷೇತ್ರದ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಕೊಟ್ಟಿರುವಂಥದ್ದು. ಅವರು ಈಗಾಗಲೇ 14 ಕೇಸ್ಗಳಲ್ಲೂ ಕೂಡ ಆರೋಪಿಯಾಗಿದ್ದಾರೆ. ಕೆಲವು ಕೊಲೆಯತ್ನ ಮತ್ತು ಬೆದರಿಕೆ ಹಾಫ್ ಮರ್ಡರ್ ಕೇಸಲ್ಲೂ ಕೂಡ ಈ ರೀತಿಯಾದಂತಹ ಕೆಲವೊಂದಿಷ್ಟು ಕೇಸ್ಗಳಲ್ಲಿ ಅವರು ರೌಡಿ ಶೀಟರ್ ಆಗಿ ಸದ್ಯಕ್ಕೆ ಮೊನ್ನೆ ಕೂಡ ಏನು ಕೆಲವೊಂದಿಷ್ಟು ದಿನಗಳ ಹಿಂದಷ್ಟೇ ಆಕ್ಟಿವ್ ರೌಡಿಗಳ ಒಂದು ರೌಡಿ ಪರೇಡ್ ಅನ್ನ ಕರೆಯಲಾಗಿತ್ತು. ಆ ರೌಡಿ ಪರೇಡ್ ಅಲ್ಲೂ ಕೂಡ ಅವ್ರು ಭಾಗಿಯಾದ್ರು. ಆ ಏನು ಆ ಘಟನೆಗಳು ಮರೆಯುವ ಮುನ್ನವೇ ಈಗಾಗಲೇ ಅವರು ಮತ್ತೆ ನನಗೆ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೊಡಿ ಅಂತ ಕೇಳ್ತಾ ಇರುವಂಥದ್ದು. ಅದರಲ್ಲೂ ಕೆಲವೊಂದಿಷ್ಟು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಅವರು ಹೇಳ್ತಾ ಇದ್ರು ಮತ್ತು ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಹೇಳ್ತಾ ಇದ್ರು ನಮ್ಮದು ಶಿಸ್ತಿನ ಪಕ್ಷ, ನಾವು ಕೊತ್ತೋಲ್ ರಾಮಚಂದ್ರನ್ ಶಿಷ್ಯ ಅಲ್ಲ, ಈ ರೀತಿಯಾದಂತ ಕೆಲವೊಂದಿಷ್ಟು ಹೇಳಿಕೆಯನ್ನು ಕೊಡ್ತಿದ್ರು. ನಮ್ಮಲ್ಲಿ ಯಾವುದೇ ರೌಡಿಗಳು ಇಲ್ಲ ಅಂತ ಹೇಳಿ ಈಗ ರೌಡಿ ಶೀಟರ್ಗಳೇ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಟಿಕೆಟ್ ಆಕಾಂಕ್ಷಿ ನಮಗೆ ಟಿಕೆಟ್ ಅನ್ನ ಕೊಡಿ ಅಂತ ಕೇಳ್ತಾವ್ರೆ. ಇದನ್ನ ಬಿಜೆಪಿ ಪಕ್ಷ ಎಷ್ಟರವಾಗಿ ಪಾಸಿಟಿವ್ ಆಗಿ ಪರಿಗಣಿಸುತ್ತೆ, ಅವ್ರಿಗೆ ಟಿಕೆಟ್ ಅನ್ನ ನೀಡುತ್ತಾ ಕಾದು ನೋಡ್ಬೇಕಾಗಿದೆ. ಸ್ಮಿತಾ ರೈಟ್, ಧನ್ಯವಾದ ಮಹದೇವ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.